ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ಸರ್, ನನ್ನ ಹೆಸರು ನೂರ್ ಮೊಹಮ್ಮದ್ ಅಂತ. ಏನು ಮಾಡ್ತೀರಿ ಸರ್? ಸರ್, ನಾನು ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಕೆಟ್ ಅಂತ ಒಂದು ಅಕಾಡೆಮಿ, ನಂದು ಕ್ರಿಕೆಟು, ಅದರಲ್ಲಿ ನಾನು ಫೌಂಡರ್, ಸೆಕ್ರೆಟರಿ ಆ್ಯಂಡ್ ಕೋಚ್. ಬಿ ಪಿ ಎಲ್ ಟೂರ್ನಮೆಂಟ್ ಉದ್ದೇಶ ಏನು ಸರ್? ಈ ಬಿ ಪಿ ಎಲ್ ಟಿಯವ್ರ ಉದ್ದೇಶ ಬಂದು ಬಳ್ಳಾರಿನಲ್ಲಿ ಯುವಕರು ಭಾಳ ಇದ್ದಾರೆ, ಭಾಳ ಟ್ಯಾಲೆಂಟ್ ಇದೆ ಕ್ರಿಕೆಟ್ ಆಡೋರು. ನಮ್ಮ ದೇಶದಲ್ಲಿ ಆಚರಣೆ ಮಾಡೋದು ಎಲ್ಲ ಹಬ್ಬಕ್ಕಿಂತ ಜಾಸ್ತಿ ಒಂದು ಕ್ರಿಕೆಟ್ ಅನ್ನೋದೇ ದೊಡ್ಡ ಹಬ್ಬ. ಎಲ್ಲರೂ ಆಚರಣೆ ಮಾಡೋ ಹಬ್ಬ ಕ್ರಿಕೆಟ್ ಹಬ್ಬ. ಅದನ್ನಲ್ಲಿ ನಮ್ಮ ಬಳ್ಳಾರಿನಲ್ಲಿ ಭಾಳ ಟ್ಯಾಲೆಂಟ್ ಇದೆ ಸರ್. ಅದಕ್ಕೆ ಆ ಟ್ಯಾಲೆಂಟ್ ಹೊರಗೆ ಬಂದು ನಮ್ಮ ಬಳ್ಳಾರಿ ಹುಡುಗರಿಗೆ ನಮ್ಮ ನ್ಯಾಷನಲ್ ಲೆವೆಲ್ ರೆಪ್ರೆಸೆಂಟ್ ಮಾಡಿಸ್ಬೇಕಂತ ನಮ್ಮ ಉದ್ದೇಶ ಸರ್. ಆ ಉದ್ದೇಶ, ಈ ಥಾಟು, ಈ ಪ್ರೊಸೀಜರ್, ಈ ಐಡಿಯಾ ಕೊಟ್ಟಿದ್ದು ನಮ್ಮ ಮೈಫಸ್ ಅಲ್ಲಿ ಕಾರಣ. ನೂರು, ಬಳ್ಳಾರಿನಲ್ಲಿ ಭಾಳ ಟ್ಯಾಲೆಂಟ್ ಇದೆ, ನಾನು ಏನು ಬೇಕಾದರೂ ಮಾಡ್ತೀನಿ. ನೀವೆಲ್ಲ ಟೀಮ್ ಮಾಡಿಕೊಂಡು ವರ್ಕ್ ಮಾಡಿ ಔಟ್ಪುಟ್ ತರ್ರಿ, ಯಂಗ್ ಟ್ಯಾಲೆಂಟ್ಗೆ ಹೊರಗೆ ತರ್ರಿ. ನಮ್ಮ ಬಳ್ಳಾರಿಯಿಂದ ಇಂಡಿಯಾ ಟೀಮ್ಗೆ ಒಬ್ಬರು ಅಳಲೇಬೇಕು. ಅದಕ್ಕೆ ನಾನು ಏನನ್ನ ಮಾಡ್ತೀನಿ ಸಹಾಯ, ಏನನ್ನಾಗಲಿ ಮಾಡ್ತೀನಿ, ಎಷ್ಟು ಸ್ಪಾನ್ಸರ್ ಮಾಡ್ತೀನಿ, ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕಾದರೂ ಕೊಡ್ತೀನಿ, ಯಂಗ್ಸ್ಟರ್ಸ್ಗೆ ಎಷ್ಟು ಬೇಕಾದರೆ ನಾನು ಸವಲತ್ತು ಮಾಡಿಸ್ಕೊಡ್ತೀನಿ ಅಂತ ಭರವಸೆ ಕೊಟ್ಟು ಅವ್ರಿಗೆ ಇದೆಲ್ಲ ಮಾಡಿಸ್ತಾ ಇದ್ದಾರೆ. ಬಳ್ಳಾರಿ ಪ್ರೀಮಿಯರ್ ಲೀಗ್ ಅಂತ ಹೇಳಿ ಮಾರ್ಚ್ 1ನೇ ತಾರೀಕು ಶಿವರಾತ್ರಿ ಅವಾಗಿಂದ ಮಾರ್ಚ್ 13th ನಡೀತಿದೆ ಸರ್. ಇದರಲ್ಲಿ 2 ಗ್ರೌಂಡ್ ನಾವು ಮಾಡಿದ್ದೀವಿ ಸರ್. ಡೇನಲ್ಲಿ ಒಂದು ಸ್ಟೇಡಿಯಂ, ಡಿಸ್ಟಿಕ್ ಸ್ಟೇಡಿಯಂನಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ, ಮತ್ತು ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಮುನ್ಸಿಪಲ್ ಕಾಲೇಜ್ ಗ್ರೌಂಡ್ನಲ್ಲಿ ಫ್ಲಡ್ ಲೈಟ್ಸ್ನಲ್ಲಿ ಮ್ಯಾಚಸ್ ನಡೆಸ್ತಾ ಇದ್ದೀವಿ. ಡೇ ಅಂಡ್ ನೈಟ್ ಮ್ಯಾಚಸ್ ಸರ್. ಇವು ಲೀಗ್ ಮ್ಯಾಚಲ್ಲಿ ಎಷ್ಟು ಮ್ಯಾಚ್ ಆಡ್ತಾರೆ ಸರ್? ಟೋಟಲ್ 24 ಟೀಮ್ಸ್ ಇದಾವೆ ಸರ್ ಇದರಲ್ಲಿ. 24 ಟೀಮ್ಸ್, ಅದರಲ್ಲಿ ರೂರಲ್ದೇ ಸಪ್ರೇಟ್ 100 ಟೀಮ್ ಮಾಡೀವಿ, ಸಿಟಿದೇ 100 ಟೀಮ್ ಸಪ್ರೇಟ್ ಮಾಡೀವಿ. ಅದರಲ್ಲಿ ಮತ್ತೆ 2 ಟೀಮ್ ಡಿವೈಡ್ ಮಾಡೀವಿ, ಎ ಪೋಲ್ ಬಿ ಪೋಲ್ ಅಂತ. ಸಿಟಿಗೆ ರೂರಲ್ ಕೂಡ ಎ ಪೋಲ್ ಬಿ ಪೋಲ್ ಅಂತ ಡಿವೈಡ್ ಮಾಡಿದ್ದೀವಿ. ಸೊ ಲೀಗ್ ಮ್ಯಾಚ್ಗಳಾದಮೇಲೆ ಎಷ್ಟು ಮ್ಯಾಚ್ ಆಡಬೇಕಾಗುತ್ತೆ? ಒಂದೊಂದು ಟೀಮ್ 5 ಲೀಗ್ ಮ್ಯಾಚ್ ಆಡಬೇಕಾಗುತ್ತೆ, ಅದನ್ನಾದ ನಂತರ ಕ್ವಾಲಿಫೈಯರ್, ಎಲಿಮಿನೇಟರ್ ಅವು ಇರ್ತಾವೆ. ಫೈನಲ್ ಮ್ಯಾಚ್ 13th. ಗೆದ್ದವ್ರಿಗೆ ಏನು ಪ್ರೈಸ್ ಸರ್? ಗೆದ್ದವ್ರಿಗೆ 1 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಇದೆ ಸರ್. ಸೆಕೆಂಡ್ ಪ್ರೈಸ್ 50,000 ಇದೆ ಸರ್. ಚೀಫ್ ಗೆಸ್ಟಿಗೆ ಯಾರು ಬರ್ತಾ ಇದ್ದಾರೆ ಸರ್? ಆ್ಯಕ್ಚುಲಿ ಈ ಟೂರ್ನಮೆಂಟು ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಮಾಡಿದ್ದು, ಆರ್ಗನೈಸ್ ಮಾಡಬೇಕಂತ ಅಂದ್ಕೊಂಡಿದ್ದು ಭಾಳ ವರ್ಷ ಆಯಿತು. ಆದರೆ ಇದು ದೊಡ್ಡ ಬಜೆಟ್, ಇದು ಅಷ್ಟು ದೊಡ್ಡ ಬಜೆಟ್ಗೆ ಸಪೋರ್ಟ್ ಮಾಡೋರು, ಕ್ರಿಕೆಟ್ಗೆ ಆಸಕ್ತಿ ತೋರ್ಸೋಕ್ಕೆ ಯಾರೂ ಇದ್ದಿಲ್ಲ. ನಾನು ಹಲವಾದ 12 ವರ್ಷದಿಂದ ಈವೆಂಟ್ಸ್, ಟೂರ್ನಮೆಂಟ್ಸ್ ಆರ್ಗನೈಸ್ ಮಾಡ್ತಾನೇ ಇದ್ದೀನಿ. ನಾನು ಭಾಳ ಸ್ಪಾನ್ಸರ್ ಹತ್ರ ಮಾತಾಡಿದೆ, ಭಾಳ ಜೊತೆ ಅವ್ರು ಕೇಳಿದೆ, ಈ ಟೈಪ್ ಒಂದು ಟೂರ್ನಮೆಂಟ್ ಇರುತ್ತೆ, ಮಾಡಿದ್ರೆ ಟ್ಯಾಲೆಂಟ್ ಹೊರಗೆ ಬರುತ್ತೆ, ಭಾಳ ಚೆನ್ನಾಗಿರುತ್ತೆ ಅಂಥೇಳಿ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ನಾನು ಮಾತಾಡಿದೆ, ಕೇಳಿದೆ ಸಪೋರ್ಟ್ ಮಾಡಿ ಕ್ರಿಕೆಟ್ಗೆ ಅಂಥೇಳಿ. ಯಾರೂ ಇದು ಮಾಡಿಲ್ಲ. ಅದಕ್ಕೋಸ್ಕರ ಈ ಬಿ ಪಿ ಎಲ್ ಸುಮ್ಮನೆ ಸೈಡಿಗೆ ಇಟ್ಟುಬಿಟ್ಟಿದ್ವಿ ಈ ಪ್ರಾಜೆಕ್ಟನ್ನು. ಆದರೆ ಮೆಹಫೂಜ್ ಅಲಿ ಖಾನ್ ಅಣ್ಣ ಅವರು ಕ್ರಿಕೆಟ್ಗೆ ಬಳ್ಳಾರಿನಲ್ಲಿ ಹೆಜ್ಜೆ ಇಟ್ಟರು. ಬಳ್ಳಾರಿನಲ್ಲಿ ಅನೇಕ ವರ್ಷಗಳಿಂದ ಕ್ರಿಕೆಟ್ ನಡೀತಾ ಇದೆ. ಆ ಕ್ರಿಕೆಟ್ ನಡೀತದಲ್ಲ, ಇಷ್ಟುವರೆಗೂ ದೊಡ್ಡ ಪ್ಲೇಯರ್ಸ್ ಬಂದರು, ದೊಡ್ಡ ಕ್ಲಬ್ಸ್ ನಡೆಸಿದ್ರು, ಆದರೂ ಇಷ್ಟು ಡೆವಲಪ್ ಮಾಡೋಕ್ಕೆ ಅಷ್ಟು ಪ್ಯಾಷನ್ ಯಾರೂ ತೋರಿಸಿದ್ದಿಲ್ಲ. ಬಳ್ಳಾರಿನಲ್ಲಿ ಫಸ್ಟ್ ಟೈಮ್ ಟರ್ಫ್ ಆಗ್ತಾ ಇದೆ, ಅಣ್ಣ ಮಾಡ್ತಾ ಇದ್ದಾರೆ. ಗ್ರಾಸ್ ಗ್ರೌಂಡ್ ಆಗ್ತದೆ, ಅಲಿ ಖಾನ್ ಅಣ್ಣ ಮಾಡ್ತಾ ಇದ್ದಾರೆ. ಯಂಗ್ಸ್ಟರ್ಸ್ಗೆ ಬೆಂಗ್ಳೂರು ಕರ್ಕೊಂಡೋಗಿ ಮ್ಯಾಚಸ್ ಆಡಿಸ್ತಾ ಇದ್ದಾರೆ, ಯಂಗ್ಸ್ಟರ್ಸ್ಗೆ ಸ್ಪಾನ್ಸರ್ಶಿಪ್ ಮಾಡ್ತಾ ಇದ್ದಾರೆ, ಯಂಗ್ಸ್ಟರ್ಸ್ಗೆ ಸಪೋರ್ಟ್ ಮಾಡ್ತಾರೆ. ಇವೆಲ್ಲ ನೋಡಿ ನನಗೆ ಆಶ್ಚರ್ಯ ಆಯಿತು, ಏನಪ್ಪ ಸ್ವಂತ ರೊಕ್ಕ ಖರ್ಚು ಮಾಡಿ ಇಷ್ಟು ಪ್ಯಾಷನಿಂದ ಹುಡುಗರಿಗೆ ಯಂಗ್ ಕ್ರಿಕೆಟರ್ಸ್ಗೆ ಡೆವಲಪ್ ಮಾಡ್ತಾ ಇದ್ದಾರೆ, ಯಾರು ಮಾಡಿಲ್ಲ, ಯಾರೀತ ಅಂತ ಹೇಳಿ ನಾನು ಹೋಗಿ ಅಪ್ರೋಚ್ ಆಗ್ತೆ ಅವ್ರಿಗೆ. ಸರ್, ಈ ಟೂರ್ನಮೆಂಟ್ ಹಿಂಗಿದೆ ಸರ್, ನನ್ನ ಫಾರ್ಮೆಟು ಹಿಂಗಿಂಗೆ ಟೂರ್ನಮೆಂಟ್ ಮಾಡಿದ್ರೆ ಹುಡುಗರು ಬೆಳಕಿಗೆ ಬರ್ತಾರೆ, ಒಂದು ಕ್ರಿಕೆಟ್ ಕ್ರೇಜ್ ಬರುತ್ತೆ. ಯಂಗ್ಸ್ಟರ್ಸ್ ಅವಾಗ ಮತ್ತೆ ಕರೋನಾನಲ್ಲಿ ಮನೆಯಲ್ಲಿ ಕುಂತ್ಕೊಂಡು ಇಮ್ಯುನಿಟಿ ಕಡಿಮೆ ಆಗಿಬಿಟ್ಟಿದ್ದೆ, ಮತ್ತು ಅವ್ರು ವೀಡಿಯೋಗೆ ಮಾಡೋದು, ಮೊಬೈಲ್ ಆಡೋದು, ಟಿ ವಿ ನೋಡ್ಕೊಂಡ್ಕೊಂಡು ಹಿಂಗಾಗ್ಬಿಟ್ಟಿದೆ. ಇಂಥ ಟೂರ್ನಮೆಂಟ್ಸ್ ಆಗ್ತಾಯಿದ್ರೆ ಹುಡುಗರು ಹೊರಗೆ ಬರ್ತಾರೆ, ಸ್ಪೋರ್ಟ್ಸ್ನಲ್ಲಿ ಭಾಗಿಯಾಗ್ತಾರೆ, ಅವ್ರ ಹೆಲ್ತ್ ಚೆನ್ನಾಗಿರುತ್ತೆ, ನಮ್ಮ ರಾಜ್ಯದ್ದು ದೇಶದ್ದು ಎಲ್ಲ ಹೆಸರು ಬೆಳೆಸೋಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಂಗಿರುತ್ತೆ ಅಣ್ಣ, ದಯಮಾಡಿ ನೀವು ಇವೆಲ್ಲಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳಿಕೊಂಡೆ ನಾವು. ಇದಕ್ಕೆ ಭಾಳ ಬಜೆಟ್ ಆಗುತ್ತೆ ಸರ್, ನಮ್ಮ ಕೈಯಿಂದ ಆಗಲ್ಲ, ನೀವು ಸಪೋರ್ಟ್ ಮಾಡಿ ಸರ್ ಅಂತ ಅವ್ರು ಒಂದೇ ಒಂದು ಮಾತು ಕೇಳಿದ್ವಿ. ಇದರಿಂದ ಯಂಗ್ಸ್ಟರ್ಸ್ಗೆ ಮುಂದೆ ಹೋಗೋಕ್ಕೆ ದಾರಿ ಇದೆಯಾ ಅಂತ. ಹೌದು ಸರ್, ಇದು ಯಂಗ್ಸ್ಟರ್ಸ್ ಸ್ಪೋರ್ಟ್ಸ್ನಲ್ಲಿ ಭಾಗಿ ಜಾಸ್ತಿ ಆಗ್ತಾರೆ. ಯಂಗ್ಸ್ಟರ್ಸ್ ಸ್ಪೋರ್ಟ್ಸ್ನಲ್ಲಿ ಭಾಗಿಯಾಗಿ ನಮ್ಮ ಡಿಸ್ಟಿಕ್ಕೆ, ನಮ್ಮ ರಾಜ್ಯಕ್ಕೆ ಹೆಸರು ತರ ಅಂತ ಹೇಳಿದ್ರೆ, ಇದು ನಿನ್ನ ಬಜೆಟ್ ಬಗ್ಗೆ ಮರೆತುಬಿಡು, ಎಷ್ಟನ್ನಾಗಲಿ ಏನನ್ನಾಗಲಿ ನಾನು 100% ಸಪೋರ್ಟ್ ಮಾಡ್ತೀನಿ, ನೀ ಏನು ಭಯಪಡಬೇಡ, ನಾನು ಹಿಂದೆ ಇದ್ದೀನಿ, ನೀನು ಮಾಡ್ಕೊಂಡು ಹೋಗು ಅಂತ ಹೇಳಿ ಆ ಧೈರ್ಯ ತುಂಬಿದ್ದಕ್ಕೋಸ್ಕರ ಈ ಬಳ್ಳಾರಿ ಪ್ರೀಮಿಯರ್ ಲೀಗ್ T10 ಅನ್ನೋದು ನಾವು ಆಲೋಚನೆ ಮಾಡಿ ರೂಪೆ ರೇಖೆ ಎಲ್ಲ ರಚನೆ ಮಾಡಿ ಇವಾಗ ಸ್ಟಾರ್ಟ್ ಮಾಡಿವಿ ಸರ್.
ಹತ್ತಿಂದ 15 ಲಕ್ಷ ರೂಪಾಯಿ ಬಜೆಟ್, ದೊಡ್ಡ ಬಜೆಟ್ ಸರ್. ಅದಕ್ಕೋಸ್ಕರ ನಾವು 5-6 ವರ್ಷ ಪ್ಲಾನ್ ಮಾಡಿ ಇಟ್ಕೊಂಡು ಇಂಪ್ಲಿಮೆಂಟ್ ಮಾಡೋಕೆ ಯಾಕಾಗಿಲ್ಲ ಅಂದರೆ ನಮಗಾಗಿಲ್ಲ. ಇದು ಆ್ಯಕ್ಚುಲಿ ಟೋರ್ನಮೆಂಟ್ ಕಾಣ್ತಾ ಇರೋದು ಅದೇ. ಆದರೆ ಈ ಟೋರ್ನಮೆಂಟ್ಗೆ ಬಾಹುಬಲಿ ಪಿಕ್ಚರ್ ಹೆಂಗೆ ದೊಡ್ಡ ಬಜೆಟ್ ಮೂವಿನೋ, ಈ ಕ್ರಿಕೆಟ್ಗಳು ಬಾಹುಬಲಿ ದೊಡ್ಡ ಬಜೆಟ್ ಇದ್ದಂಗೆ ಮೂವಿ. ನಾವು ಪಾತ್ರಗಳು ಕಟ್ಟಪ್ಪ ಬಾಹುಬಲಿನಲ್ಲಿ ಪ್ರಭಾಸ್ ಕಾಣ್ದಂಗೆ ಕಾಣ್ತಿರೋದು. ಆ್ಯಕ್ಚುಲಿ ಟೋರ್ನಮೆಂಟ್ ಎಲ್ಲ ರಾಜಮೌಳಿ ಅಲ್ಲಿ ನನ್ನ ಸರ್. ಹಾಗಂದ್ರೆ ಈ ಟೂರ್ನಮೆಂಟ್ ಮುಖಾಂತರ ಟ್ಯಾಲೆಂಟ್ ಹಂಟ್, ಟ್ಯಾಲೆಂಟ್ ಹಂಟ್ 100% ಒಂದೇನಂದ್ರೆ ಸರ್, ಇದರಲ್ಲಿ ನಮ್ಮ ಅಣ್ಣ ಅಲಿ ಕಾರಣ ಒಂದೇ ಒಂದು ಮಾತು ಹೇಳಿದ್ದು, ಅವ್ರು ಕ್ರಿಕೆಟ್ ಯಾವಾಗ್ಲೂ ಬಂದು ಕ್ರಿಕೆಟ್ ಗ್ರೌಂಡಲ್ಲಿ ಹುಡುಗರು ಆಡೋದು ನೋಡ್ತಾರಲ್ಲ, ಥ್ರೋ ಬೌಲಿಂಗ್ ಭಾಳ ಮಾಡೋದು ನೋಡ, ಅದು ನೋಡಿ ಏನು ಇಷ್ಟ ಸಹ ಇದು ಹೋಗೋದು, ಥ್ರೋ ಮಾಡ್ತಾರಲ್ಲ ಬೌಲಿಂಗು ಅಂತ ಹೇಳಿದ್ರು. ಹೌದು ಅಣ್ಣ ಥ್ರೋ, ಮತ್ತು ಹಿಂಗಿದ್ರೆ ಟ್ಯಾಲೆಂಟ್ ಹೆಂಗೆ ಅವ್ರಿಗೆ ಬರುತ್ತೆ, ಬೌಲರ್ಸ್ ಹೆಂಗೆ ರೆಡಿ ಆಗ್ತಾರೆ, ನಮ್ಮ ಬಲ್ಲರಿಂದ ಬೌಲರ್ಸ್ ಕಡಿಮೆ ರೆಡಿ ಆಗ್ತಾರಲ್ಲ ಅಂತ ಹೇಳಿದ್ರು. ಹೌದು ಅಣ್ಣ, ಮತ್ತು ಒಂದು ಕೆಲಸ ಮಾಡು, ಟೋರ್ನಮೆಂಟ್ ಮಾಡು, ಈ ಟೋರ್ನಮೆಂಟ್ನಲ್ಲಿ ಥ್ರೋ ಬೌಲರ್ಸ್ ಬ್ಯಾನ್ ಮಾಡು, ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡಿಬಿಡು ಬ್ಯಾನ್. ಅವಾಗ ಸಣ್ಣ ಹುಡುಗರು ಕೂಡ ಬೌಲಿಂಗ್ ಕಲಿತಾರೆ ಕಲಿಯೋವಾಗ, ಇಲ್ಲದ್ರೆ ಥ್ರೋ ಕಲಿತಾರೆ, ಥ್ರೋ ಆವಾಗಲೇ ಆಡ್ತಾ ಇದ್ದಾರೆ ಸೀನಿಯರ್ಸ್ ಎಲ್ಲ. ಇದು ಹಿಂಗ್ ಸ್ಟ್ರಿಕ್ಟಾಗಿ ಥ್ರೋ ಬೌಲಿಂಗ್ ಕಟ್ ಮಾಡೋಂಥ ಅಣ್ಣ ಇನ್ಸ್ಟ್ರಕ್ಷನ್ ಕೊಟ್ಟರು. ಈ ಟೋರ್ನಮೆಂಟ್ 100% ಥ್ರೋ ಬೌಲಿಂಗ್ ಫುಲ್ಲಿ ಕಟ್ ಮಾಡ್ತಾ ಇದ್ವಿ. ಇದರಿಂದ ನೀಟ್ ಆಕ್ಷನ್ ಬೌಲಿಂಗ್ ಅವರು ಹುಟ್ಕೊಂಡು ಬರ್ತಾರೆ ಮುಂದೆ. ಈ ಟೂರ್ನಮೆಂಟ್ ಮುಖಾಂತರ ಕಾರ್ಯಕ್ರಮ ನಡೀತಾ ಇದೆ. ಹೌದು, ಗುರುತಿಸುವಂತ ಯಾವ ಥರ ಸ್ಕೋಪ್ ಮುಂದಿನ ದಿನಗಳಲ್ಲಿ ಕೊಡುವಂಥ ಸರ್? ಸ್ಕೋಪ್ ಒಂದು, ಫಸ್ಟ್ ಇವಾಗ ಈ ಟೋರ್ನಮೆಂಟಿಂದ ಫಸ್ಟ್ ಸ್ಟೆಪ್ ಟೆನಿಸ್ ಬಾಲ್ ಗುರುತಿಸ. ಇವಾಗ ಬ್ಯಾಟಿಂಗ್ ಆಗಲಿ, ಬೌಲಿಂಗ್ ಆಗಲಿ, ಫೀಲ್ಡಿಂಗ್ ಆಗಲಿ, ಯಂಗ್ಸ್ಟರ್ಸ್ ಯಾರು ಇರ್ತಾರ ಅವ್ರಿಗೆ ಯಾರು ಚೆನ್ನಾಗಿ ಆಡ್ತಾರೋ ಅವ್ರಿಗೆಲ್ಲ ನೋಡಿಕೊಂಡು ಅಲ್ಲಿ ಕಾರಣ ಇವಾಗ ಏನು ಮಾಡ್ಯಾರ ಅಂದರೆ ಈ ಗ್ರೌಂಡ್ನಲ್ಲಿ ಕೂಡ ಫೆಸಿಲಿಟಿ ಕೊಟ್ಟಾರ ನಮಗೆ, ಫ್ಲಡ್ ಲೈಟ್ಸ್ ಮಾಡಿಸಿ ಕೊಟ್ಟಾರ, ಆಸ್ಟ್ರೋ ಟರ್ಫ್ ಟರ್ಫೇ ಇದ್ದಿಲ್ಲ, ಬರೀ ಮ್ಯಾಟಿಂಗ್ ಮೇಲೆ ಮಣ್ಣು ಮೇಲೆ ಆಡೋ ಡಿಸ್ಟಿಕ್ ನಮ್ಮದು ಬಳ್ಳಾರಿ ಡಿಸ್ಟಿಕ್, ಅಂಥವ್ರಿಗೆ ಲೈಟ್ಸ್ ಕೊಡ್ಸಾರ, ಆಸ್ಟ್ರೋ ಟರ್ಫ್ ಮ್ಯಾಟ್ಸ್ ಕೊಡ್ಸಾರ. ಇವಾಗ ಅಂಥದ್ದು ಒರಿಜಿನಲ್ ಟರ್ಫ್ ಮಾಡ್ಯಾರ, ಒರಿಜಿನಲ್ ಗ್ರಾಸ್ ಗ್ರೌಂಡ್ ಮಾಡ್ಯಾರ, ಮತ್ತೆ ಇನ್ನೂ ಗ್ರೌಂಡ್ ಮಾಡ್ತಾಯಿದ್ದಾರೆ. ಅವ್ರೇನಂತಾರೆ, ಈ ಟ್ಯಾಲೆಂಟ್ ಯಾರ್ಯಾರು ಇರ್ತಾರೆ ಹುಡುಗರು, ಇವರಿಗೆಲ್ಲರೂ ಈ ಗುರುತಿಸಿಟ್ಟು ಅವ್ರ ಹೆಸರೆಲ್ಲ ನೋಟ್ ಮಾಡಿಕೊಂಡು ಅವ್ರು ಯಾರ್ಯಾರು ಇದ್ದಾರೆ ಅಂತ ಇದು ಐಡೆಂಟಿಫಿಕೇಶನ್ ಮಾಡಿ ಅವ್ರ ಸ್ಪೆಷಲ್ ಕೋಚಿಂಗ್ ಸ್ಪೆಷಲ್ ಟ್ರೈನಿಂಗ್ ನಾವೇ ಕೊಡೋಣ, ಅವರಿಂದ ರೊಕ್ಕ ತೊಗೊಳ್ಳೋದು ಬೇಡ, ಅವ್ರಿಗೆ ನಾನೇ ಹೆಲ್ಪ್ ಮಾಡ್ತೀನಿ, ನಾನೇ ಅವ್ರ ಮುಂದೆ ಹೋಗೋಕ್ಕೆ ಅವ್ರ ಪ್ರಾಕ್ಟೀಸ್ಗೆ ಏನೇನು ಬೇಕು. ಇವಾಗ ಜಾಯ್ಲಿಂಗ್ನಲ್ಲಿ ನೀರಜ್ ಅಂತ ಇದ್ರು, ಅವರು ಗೋಲ್ಡ್ ಮೆಡಲ್ ಗೆದ್ದರು, ಜಿಂದಾಲ್ ಸ್ಪಾನ್ಸರ್ ಮಾಡಿದ್ರು. ಹಂಗೆ ಅಲಿ ಕನ್ನಡ ಏನಂತಾರೆ, ನಮ್ಮ ಕ್ರಿಕೆಟ್ನಲ್ಲಿ ಯಾರ್ಯಾರು ಹೆಂಗೆ ಟ್ಯಾಲೆಂಟ್ ಇದೆ ಅವ್ರಿಗೆ ನನ್ನ ಗ್ರೌಂಡ್ ಆಗಲಿ, ಟರ್ಫ್ ಆಗಲಿ, ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಕೋಚರ್ ಆಗಲಿ, ಅವ್ರ ಕಿಟ್ ಆಗಲಿ, ಬ್ಯಾಟ್ ಆಗಲಿ, ಚೆನ್ನಾಗಿ ಏನಿದೆ ಎಲ್ಲ ಫೆಸಿಲಿಟಿ ನಾನು ಕೊಡ್ತೀನಿ. ಹೆಂಗೆ ನೀರಜ್ ಗೋಲ್ಡ್ ಮೆಡಲ್ ತಾನು, ಹಂಗೆ ಭಾರತಕ್ಕೆ ಹೆಸರು ತರಬೇಕು ನಮ್ಮ ಬಳ್ಳಾರಿ ಹುಡುಗ, ಅದಕ್ಕೆ ಏನೇನು ಸೌಲಭ್ಯ ಬೇಕು ನಾನು ಕೊಡ್ತೀನಿ ಅಂತ ಹೇಳಿ ಈ ಟೋರ್ನಮೆಂಟಿಂದ ಆ ಟ್ಯಾಲೆಂಟ್ ಹುಡುಕೋಕ್ಕೋಸ್ಕರ ಈ ಟ್ಯಾಲೆಂಟ್ ಟೋರ್ನಮೆಂಟ್ ಅಂತ ಆರ್ಗನೈಸ್ ಮಾಡಿ. ಓಕೆ ಸರ್, ಈಗ ಕೊನೆ ಪ್ರಶ್ನೆ ಸರ್, ಇನಾಗ್ರೇಷನ್ ಫಂಕ್ಷನ್ಗೆ ಯಾವ ಚೀಫ್ ಗೆಸ್ಟ್ಗಳೆಲ್ಲ ಬರ್ತಾರೆ ಸರ್? ಇನಾಗ್ರೇಷನ್ ಫಂಕ್ಷನ್ಗೆ ಇವಾಗ ನಮ್ಮ ಎಕ್ಸ್ ಮಿನಿಸ್ಟರ್ ಟೂರಿಸಂ ಮಿನಿಸ್ಟರ್ ಜನಾರ್ದನ್ ರೆಡ್ಡಿ ಸರ್, ಗಾಲಿ ಜನಾರ್ದನ್ ರೆಡ್ಡಿ ಸರ್ ಅವರು, ಮತ್ತು ಇವಾಗ ಪ್ರೆಸೆಂಟ್ ಮಿನಿಸ್ಟರ್ ಶ್ರೀರಾಮುಲು ಸರ್, ನಮ್ಮ ಬಳ್ಳಾರಿ ಡಿಸ್ಟಿಕ್ ಇನ್ಚಾರ್ ಅವರು, ನಮ್ಮ ನಗರ ಶಾಸಕರು ಮಾನ್ಯ ಶ್ರೀ ಸೋಮಶೇಖರ ರೆಡ್ಡಿ ಸರ್ ಅವರು, ಮತ್ತು ಇವಾಗ ಬೂಡಾ ಚೇರ್ಮನ್ ಅಧ್ಯಕ್ಷರಾದಂಥ ಪಾಲಣ್ಣ ಅವರು ಬರ್ತಾರೆ, ಮೌತ್ಕರ್ ಸಿನ್ಹ ಅಣ್ಣ ಅವ್ರು ಬರ್ತಿದ್ದಾರೆ. ಆ್ಯಕ್ಚುಲಿ ಏನಂದ್ರೆ ಒಂದು ಫ್ರಾಂಚೈಸ್ ಟೈಪ್ ಮಾಡಿ ಬೇಸ್, ಅಂದರೆ ಓಪನ್ ಎಂಟ್ರಿ ಅಲ್ಲ, ಒಂದು ಓನರ್. ನಾವೊಂದು ಪ್ಲ್ಯಾನ್ ಮಾಡಿದ್ದೇನೆಂದರೆ ಕ್ರಿಕೆಟರ್ಸ್ ರೊಕ್ಕ ಖರ್ಚು ಮಾಡೋಕ್ಕಾಗಲ್ಲ, ಬಡ ಹುಡುಗರು ಇದ್ದಾರೆ ಅವ್ರಿಗೆ ರೊಕ್ಕ ಖರ್ಚು ಮಾಡ್ಕೊಂಡು ಆಡೋಷ್ಟು ಯೋಗ್ಯತಿರಲ್ಲ. ಇವಾಗ ರೊಕ್ಕ ಖರ್ಚು ಮಾಡಿದಂಗೆ ಆ ಟ್ಯಾಲೆಂಟ್ ಅಲ್ಲೇ ಇದ್ಬಿಡುತ್ತೆ. ಅದಕ್ಕೋಸ್ಕರ ನಾನ್ ಕ್ರಿಕೆಟರ್ಸ್ಗೆ ನಾವೇನು ಮಾಡಿ ಒಂದು ಟೀಮ್ ಫ್ರಾಂಚೈಸಿ ಮಾಡಿ ಅವ್ರಿಗೆ ಸೋಲ್ಡ್ ಔಟ್ ಮಾಡಿ 11,000 ಒಂದು ಫ್ರಾಂಚೈಸಿ. ಅವ್ರು ನೀವು ಟೀಮ್ ತೊಗೊಂಡು ನಿಮ್ಮ ಬ್ರ್ಯಾಂಡ್ ನಿಮ್ಮ ಕಂಪ್ನಿ ಹೆಸರಾಗಲಿ ನಿಮ್ಮ ಹೆಸರಾಗಲಿ ನಿಮ್ಮ ಯಾವುದೇ ಪ್ರಾಡಕ್ಟ್ ಆಗಲಿ ಆ ಹೆಸರಿಟ್ಟು ನೀವು ಬೇಕಾದರೆ ಒಂದು ಟೀಮ್ ಅದ್ರ ಹೆಸರಿಟ್ಟು ಹೆಂಗೆ ಟ್ಯಾಲೆಂಟ್ ಇರ್ತಾರಲ್ಲ ಅವ್ರ ಮುಖಾಂತರ ನೀವು ಅವ್ರು ಕರ್ಕೊಂಡು ಟೀಮ್ನಲ್ಲಿ 11,000 ಪೇ ಮಾಡಿ ನೀವು ಇದು ಮಾಡಿ ಇವಾಗ ಪ್ರಮೋಷನ್ ಮಾಡ್ಕೊಳ್ಳಿ ನಿಮ್ದು ಅಂತ ಒಂದು ಇಬ್ಬರಿಗೆ ಸವಲತ್ತು ಮಾಡಿಕೊಟ್ಟು ಇವ್ರಿಗೆ ಇವ್ರ ಬ್ರ್ಯಾಂಡ್ ಪ್ರಮೋಟ್ ಮಾಡೋಕ್ಕಾಗುತ್ತೆ. ಇವಾಗೊಂದು ಮಾಮೂಲು ಆ್ಯಡ್ ಕೊಡಬೇಕಂದ್ರೆ 45,000 ಬೇಕು, ಇದು 11,000 ಅವರು ಪ್ರಮೋಷನ್ ಆಗಿಬಿಡುತ್ತೆ ಎಲ್ಲ ಟೂರ್ನಮೆಂಟಲ್ಲಿ. ಅದು ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಹುಡುಗರಿಗೆ ಹೆಂಗೆ ಟ್ಯಾಲೆಂಟ್ ಇದ್ದಿದ್ದವ್ರಿಗೆ ಟ್ಯಾಲೆಂಟ್ಗೆ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಿವಿ ಸರ್. ಎಷ್ಟು 10 ಓವರ್ಸ್ ಮ್ಯಾಚ್ T10 ಇದು ಬಳ್ಳಾರಿ ಫೈನಲ್ಗೂ ಎಲ್ಲ ಅಷ್ಟೇ. ಇವಾಗ BPL T20 ಹೆಂಗಿರುತ್ತೋ IPL T20 ಮ್ಯಾಚಸ್ ಇದು ಇಂಟರ್ನ್ಯಾಷನಲ್ ಫಾರ್ಮ್ಯಾಟ್, ಟೆನಿಸ್ ಬಾಲ್ T10 ಫಾರ್ಮ್ಯಾಟ್ ಮಾಡಿ ಸರ್. ಸರ್ ಏನಿಲ್ಲ ಸರ್, ಈ ಟೂರ್ನಮೆಂಟ್ಗಾಗಿ ನೋಡೋಕ್ಕೆ ಕಾಣ್ತಾ ಇಲ್ಲ ಆದರೆ ಭಾಳ ವ್ಯಾಲೆಂಟರ್ ಸ್ಪ್ರೆಡ್ ಆಗಿದೆ ಸರ್. ನಮ್ಮ ಆರ್ಗನೈಸರ್ ನಮ್ಮ ಟೆಕ್ನಿಕಲ್ ಟೀಮೇ ಬೇರೆ ಇದೆ, ಅದು ಆಕ್ಷನ್ನಲ್ಲಿ ಎಡಿಟ್ ಮಾಡೋದು, ನಮ್ಮ ಇಮ್ರಾನು ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಫೋಟೋಸ್ ಎಲ್ಲ ಎಡಿಟ್ ಮಾಡೋದು, ಈ ವರ್ಕ್ ಇವ್ರು ಮಾಡ್ತಿದ್ದಾರೆ. ಇವ್ರು ಬಂದು ಆರ್ಗನೈಸೇಷನ್ನಲ್ಲಿ ಒಂದು ಟೀಮ್ಗೆ ಹೆಡ್ ಆಗಿದ್ದಾರೆ, ಹುಡುಗರು ಇದ್ದಾರೆ ಅವ್ರಿಗೆ ಹೆಂಗೆ ಲೀಡ್ ಮಾಡಬೇಕಂತ. ನಮ್ಮ ಶೇಖ್ ಆನ್ಲೈನ್ ಸ್ಕೋರರ್. ಇವಾಗ ನಿಮ್ಗೆ ಇನ್ನೊಂದು ಹೈಲೈಟ್ ಏನಂದರೆ ಶೇಖ್ ಅಂತ ಬಳ್ಳಾರಿಗೆ ನಾವು ಫಸ್ಟ್ ಆನ್ಲೈನ್ ಸ್ಕೋರಿಂಗ್ ಇಂಟ್ರೊಡ್ಯೂಸ್ ಮಾಡಿದ್ದು ಕ್ರಿಕೆಟ್ ನಾವು. ಶೇಖ್ ಅಂತ ಬಂದು ಬಳ್ಳಾರಿಗೆ ಫಸ್ಟ್ ಡಿಸ್ಟಿಕ್ಗೆ
ಆನ್ಲೈನ್ ಸ್ಕೋರರ್. ಈ ಟೂರ್ನಮೆಂಟ್ನಲ್ಲಿ ಆನ್ಲೈನ್ ಸ್ಕೋರಿಂಗ್ ಮಾಡ್ತಾರೆ, ಆನ್ಲೈನ್ ಸ್ಕೋರರ್ ವರ್ಲ್ಡ್ಗೆ ನಂಬರ್ ಒನ್ ಸ್ಕೋರರ್, ನಾಟ್ ಓನ್ಲಿ ಆ ಕ್ರಿಕಿರೋಸ್ ಆ್ಯಪ್ನಲ್ಲಿ ಮಾತ್ರ, ಈ ಕ್ರಿಕಿರಸ್ನಲ್ಲಿ ಆ್ಯಪ್ಗೆ ಮಾತ್ರ, ಮತ್ತು ಬೇರೆ ಆನ್ಲೈನ್ ಸ್ಕೋರರ್ ಬೇರೆ ಇರ್ತಾರೆ. ಆ ನಂತರ ಈ ಟೂರ್ನಮೆಂಟ್ಗಾಗಿ ನಮ್ಮ ಅಲಿಖಾನಣ್ಣ ಒಂದು ಹೊಸದು ಮಾಡ್ಯಾರ, ಬೇರೆ ಅವ್ರದ್ದು ಇವ್ರದ್ದು ಆ್ಯಪ್ ನಾವು ಯಾಕೆ ಕಾಪಿ ಮಾಡಬೇಕು, ಒಂದು ಕೆಲಸ ಮಾಡಿ ನಮ್ಮದೇ ಈ ಟೂರ್ನಮೆಂಟ್ಗೋಸ್ಕರ ಅಲಿಖಾನಣ್ಣ ಒಂದು ಆ್ಯಪ್ ಡೆವಲಪ್ ಮಾಡಿಸ್ಕೊಟ್ಟಾರೆ ನಮಗೆ. ಅದನ್ನಲ್ಲಿ ಆ್ಯಪ್ ಹೆಸರಂಗೆ ಇದು ಬಳ್ಳಾರಿ ಪ್ರೀಮಿಯರ್ ಲೀಗ್ ಆ್ಯಪ್ ಅಂತ, ಪ್ರೀಮಿಯರ್ ಲೀಗ್ ಅಂತ ಬಳ್ಳಾರಿ ಪ್ರೀಮಿಯರ್ ಲೀಗ್ ಅಂತಲೇ ಒಂದು ಆ್ಯಪ್ ನಮ್ಗೆ ಮಾಡಿಕೊಟ್ಟಾರೆ ಅಲಿಖಾನ್ ಸರ್ ಅವರು. ಕ್ರಿಕೆಟ್ ಸ್ಕೋರಿಂಗ್ ಎಲ್ಲ ಅದರಲ್ಲೇ, ಕ್ರಿಕೆಟ್ ಸ್ಕೋರಿಂಗ್ ಎಲ್ಲ ಇರುತ್ತೆ, ಮತ್ತು 8 ಕ್ವಾಲಿಫೈಡ್ ಅಂಪೈರ್ಸ್ ಇದ್ದಾರೆ ನಮ್ಗೆ ಇರುತ್ತೆ, 4 ಮ್ಯಾನ್ಯುವಲ್ ಸ್ಕೋರರ್ ಇದ್ದಾರೆ, 4 ಆನ್ಲೈನ್ ಸ್ಕೋರರ್ ಇದ್ದಾರೆ. ಒಂದೊಂದು ಟೀಮ್ಗೆ ಒಂದೊಂದು ಲೀಡ್. ನಮ್ಮ ಟೀಮ್ ಟೋಟಲ್ ಈ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾರೆ, 48 ಮೆಂಬರ್ಸ್ ನಮ್ಮದು ಟೀಮ್ ಇದೆ ಸರ್. ಆ ಟೀಮ್ಗೆ ನಾನು ಲೀಡ್ ಮಾಡ್ತಾ ಇರ್ತೀನಿ. ಅಲಿಖಾನಣ್ಣ ಏನಿದೆ ಸರ್ ಅವರು ನನಗೆ ಇನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರೆ, ಆ ಇನ್ಸ್ಟ್ರಕ್ಷನ್ ಮಾಡ್ಕೊಂಡು ನಾನು ಸಹ ಅಲಿಖಾನಣ್ಣ ಡಿಸ್ಕಸ್ ಮಾಡ್ಕೊಂಡು ನಿಮ್ಮ ಟೀಮ್ಗೆ ವರ್ಕ್ ಡಿವೈಡ್ ಮಾಡಿ ಕೊಡ್ತಾ ಇರ್ತೀವಿ. ಯಾವ ಸೆಕ್ಷನ್ಗೆ ಇವರು, ಇವ್ರು ಒಂದು ಸೆಕ್ಷನ್ಗೆ 4-5 ಜನಕ್ಕೆ ಇವ್ರ ಹೆಡ್, 4-5 ಜನಕ್ಕೆ ಇವ್ರ ಹೆಡ್, 4-5 ಜನಕ್ಕೆ ಹುಡುಗರ್ಗೆ ಅವ್ರ ಹೆಡ್. ನಮ್ಮ ಅಶೋಕ್ ಇದ್ದಾರೆ ಬಳ್ಳಾರಿ ನಂಬರ್ ಒನ್ ಪ್ಲೇಯರ್, ಶಶಿ ಇದ್ದಾರೆ, ಇವರು ಒಳ್ಳೆ ಸೀನಿಯರ್ ಕ್ರಿಕೆಟ್ ಪ್ಲೇಯರ್ಸ್, ಇವಾಗಲೂ ಹೆಸರಂಥ ಪ್ಲೇಯರ್ಸ್, ಇವೆಲ್ಲರ ಫುಲ್ಲಿ ಟ್ಯಾಲೆಂಟೆಡ್ ಪ್ಲೇಯರ್ಸ್, ಸೀನಿಯರ್ಸ್ ಪ್ಲೇಯರ್ಸ್, ಇವು ಎಲ್ಲ ನಾವೊಂದು ಟೀಮ್ ಮಾಡ್ಕೊಂಡು 48 ಮೆಂಬರ್ಸ್ ಈ ಈವೆಂಟ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.